ಮಾವಾ, ಯಾಕೆ ಅಳ್ತಿದ್ಯಾ? ಯಾಕೆ ಕಣ್ಣೀರು? ಇನ್ನೇನ್ ಕಣ್ಣೀರಲ್ದೆ ಪನ್ನೀರ ಬರ್ತದೆ, ಅಳದೆ ಇನ್ನೇನ್ ಮಾಡ್ಸಾಯ್ಲು? ಆ ವೆಂಕಟ ಒಂದಿನ ಅಲ್ಲ, ಎರಡು ದಿನ ಅಲ್ಲ, ಒಂದ್ ವಾರ ಬೆಂಚ್ ಮೇಲೆ ನಿಂತ್ಕೊಂಡಿದ್ದಾನೆ. ನಾನ್ ಸತ್ತೋಗ್ತೀನಿ, ನಾನ್ ಸತ್ತೋಗ್ತೀನಿ. ಮಾವ, ನಿನ್ ಕ್ಲಾಸಿಗ್ ಬರ್ದೇ ಹೋದ್ರೆ ಬಲೇ ಬೋರ್ ಹೊಡಿಯುತ್ತೆ. ನಿನ್ ಬೆಂಚ್ ಮೇಲೆ ನಿಂತ್ಕೋಬಾರ್ದು ಅಷ್ಟೇ ತಾನೇ, ಅದಕ್ ನಾ ಐಡಿಯಾ ಹೇಳ್ತೀನಿ. ಏನದು ಪ್ರಭಾ? ನೀನು ಟೀಮ್ 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 ಏನಲ್ಲ, ನಡೆಯ ಕ್ಲಾಸ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ನೆನ್ನೆ ಯಾರೋ ಒಬ್ರು ಮಹಾಮೇಧಾವಿಗಳನ್ನ ಬೆಂಚ್ ಹತ್ತಿ ನಿಂತ್ಕೊಂತ ಹೇಳಿದ್ದೆ, ಅವ್ರು ಇನ್ನೂ ಎದ್ ನಿಂತಿಲ್ಲ. ಯಾರೋ ತಾವೇ? ಬೇಡ ಕಣ ವೆಂಕು, ಚುಪ್ಪ ಎಗರಿಸ್ಬಿಡ್ತೀನಿ, ಮರ್ಯಾದೆಗೆ ಎದ್ ನಿಂತ್ಕೋ. ನನ್ ಮಾತ್ ಕೇಳ. ಅಲ್ಲ ಕೇಳಿ ಸರ್, ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಬಹಳ ಡೇಂಜರು, ನಾನೇನಾದ್ರೂ ಎದ್ ನಿಂತ್ಕೊಂಡ್ಬಿಟ್ರೆ ಲೇಡೀಸ್ ಎಲ್ಲ ಪಟಾಪಟು. ಏನು ಪರವಾಗಿಲ್ಲ, ಬೆಂಚ್ ಹತ್ತು ಅಷ್ಟೇನಾ? ಅಷ್ಟೇ. ಸರಿ, ನಿಮ್ಮಿಷ್ಟ, ನಿಮ್ ಕರ್ಮ, ನಂಗೇನು? ಏನಾಯ್ತು, ನೀವು ಅವತಾರ? ಅವತಾರ ಅದೇನದು ಗಂಟೆ? ಇದು ಇಂಟರ್ವೆಲ್ಲಲ್ಲಿ ಬಾಸ್ಕೊಳಕ್ಕೆ. ಹೌದಾ? ಹಾಗಾದ್ರೆ ಸಂಜೆ ಇದೇ ಸರ್ವಜ್ಞನ ಅವತಾರದಲ್ಲಿ ಗಂಟೆ ಬಾರಿಸ್ಕೊತಾ ಕಾಲೇಜ್ ಗ್ರೌಂಡ್ ಅನ್ನ ಇನ್ನೂರು ಸಲ ಸುತ್ತಬೇಕು. ಇದೇ ನಿನ್ ಪನಿಷ್ಮೆಂಟ್. ಇನ್ನೂರು ಸಲ ಸುಂದರಕಾಂಡ. ರಾಮಾಯಣ ಮಹಾಕಾವ್ಯದಲ್ಲಿ ಸುಂದರಕಾಂಡ ಒಂದು ಅಪೂರ್ವ ಸೃಷ್ಟಿ. ಶ್ರೀರಾಮಚಂದ್ರ ಸುಂದರ, ಸೀತಾದೇವಿ ಸುಂದರಿ. ಅಷ್ಟೇ ಅಲ್ಲ, ಹೆಸರಿಗೆ ವಾನರನಾದರೂ ಹನುಮಂತನನ್ನ ಅತ್ಯಂತ ಸುಂದರ ಅಂತಾನೆ ರಾಮಾಯಣದಲ್ಲಿ ವರ್ಣಿಸಿದೆ. ಏನಿದು ಹಳೆ ಬ್ಲೇಡು ಸರ್, ನಿಮಗೆ ಕೆಲ್ಸಕ್ ಬರಲ್ಲ. ಅದ್ ಸರಿ, ಈ ಕೆಲ್ಸ ಏನು ಅಂತ? ಅದು ನೀವೆಲ್ಲಾರ್ಗು ಸುಂದರಕಾಂಡ ಹೇಳ್ತಿದ್ರಲ್ಲ, ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತಿದ್ದೆ ಸರ್. ನೋಡು, ಈ ಕ್ಲಾಸ್ ನಲ್ಲಿ ಒಂದ್ ನಾನ್ ಇರ್ಬೇಕು, ನೀನ್ ಇರ್ಬೇಕು, ಡಿಸೈಡ್ ಮಾಡ್ಕೊ. ಸಾರಿ ಸರ್, ನಾನೇ ಹೊರಟೋಗ್ತೀನಿ ಸರ್. ಪ್ರಿನ್ಸಿಪಲ್ ವೆಂಕಟೇಶ್, ಡಿಒ ಡಿಒ ಬಂದ್ರು. ಎಲ್ಲ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ಕೂತ್ಕೊಳ್ಳಿ. ಸರ್ ಎಕ್ಸ್ಕ್ಯೂಸ್ ಮಿ, ಇವರು ವೆಂಕಟೇಶ್ ಅಂತ, ನಮ್ಮ ಕನ್ನಡ ಲಕ್ಷ. ನಮಸ್ಕಾರ ಸರ್. ನಮಸ್ಕಾರ ಹೊಡೆದು ಮಸ್ಕ ಮಾಡಿ ನನ್ನಿಂದ ತಪ್ಪಿಸ್ಕೋಬೇಕು ಅಂತ ಇದ್ಯಾ? ಅದು ನನ್ನ ಹತ್ರ ನಡೆಯುದಿಲ್ಲ, ನಾನು ಚಂಡ ಶಾಸನ. ನೀನು ಸರಿಯಾಗಿ ಪಾಠ ಮಾಡ್ತಾ ಇದೆಯಲ್ವ ಅಂತ ಸ್ಟೂಡೆಂಟ್ ಹತ್ರ ಪ್ರಶ್ನೆ ಕೇಳಿ ತಿಳ್ಕೊತೀನಿ. ಸರಿಯಾದ ಉತ್ತರ ಬರ್ಲಿಲ್ಲ, ನಿನ್ನ ಕೆಲಸದಿಂದ ಕಿತ್ತು ಬಿಸಾಕ್ತೀನಿ. ಸರ್, ನಾನು ಈಗ ತಾನೆ ಅವ್ರಿಗೆ ಪಾಠನ. ನೀ ಯಾವಾಗ ಪಾಠ ಶುರು ಮಾಡಿದ್ರೆ ನನ್ಗೇನಯ್ಯ? ಐ ಡೋಂಟ್ ಕೇರ್, ಡೋಂಟ್ ಟಚ್, ಡೋಂಟ್ ಟಚ್, ಲೀವ್ ಮಿ. ಮಸ್ಕ ಬಡಿಬೇಡಿ, ನಾನು ಕೆಲ್ಸಕ್ಕೆ ಬಾರದ ಮೇಚ್ಗಳೆಲ್ಲ ಕಿತ್ ಬಿಸಾಕೋ ಕೆಲಸನ ಕೈ ತೋಡಿದೀನಿ ಸರ್. ಅದು ಡೋಂಟ್ ಟಕ್, ಡೋಂಟ್ ಟಕ್. ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಯಾರಿಗಾದ್ರು ಸುಂದರಕಾಂಡದ ಬಗ್ಗೆ ಹೇಳಕ್ ಬರತ್ತಾ? ಯಾರಿಗೂ ಹೇಳಕ್ ಬರಲ್ಲ. ನಾನ್ ಹೇಳ್ತೀನಿ ಸರ್. ಹ್ಮ್, ಹೇಳ್ತೀಯಾ, ಹೇಳು. ಪ್ರಪಂಚದಲ್ಲಿ ಯಾರೂ ಭರಿಸಲಾರದ್ದು ಒಂದಿದೆ, ಅದೇ ಕಷ್ಟ. ಗಂಡನಿಗೆ ದೂರವಾದ ಸೀತೆ ಲಂಕೆಯಲ್ಲಿದ್ದಾಳೆ, ಮತ್ತೆ ತನ್ನ ಪತಿಯನ್ನು ಸೇರಲಾರೆನೇನೋ ಎಂಬ ಭೀತಿಯಲ್ಲಿದ್ದಾಳೆ. ಇತ್ತ ಶ್ರೀರಾಮನು ತನ್ನ ಪ್ರಿಯ ಸೀತೆ ಎಲ್ಲಿದ್ದಾಳೋ ತಿಳಿಯದೆ ಕಂಗಾಲಾಗಿದ್ದಾನೆ. ಇಂಥ ಸಮಯದಲ್ಲಿ ಹನುಮಂತನು ಲಂಕೆಗೆ ಹೋಗಿ ಸೀತಾಮಾತೆಯ ದರ್ಶನ ಮಾಡಿ ಅವಳಿಗೆ ಶ್ರೀರಾಮ ಕೊಟ್ಟ ಉಂಗುರ ಕೊಟ್ಟು ಅವಳ ಕಷ್ಟವನ್ನು ಹೋಗಲಾಡಿಸುತ್ತಾನೆ. ಸೀತಾದೇವಿ ಬದುಕಿಯೇ ಇದ್ದಾಳೆ ಎಂಬ ಸತ್ಯವನ್ನು ರಾಮನಿಗೆ ಹೇಳಿ ಅವನ ಕಷ್ಟವನ್ನು ದೂರ ಮಾಡುತ್ತಾನೆ. ದುಃಖದಿಂದ ತುಂಬಿದ್ದ ಅವರ ಚಿಂತೆಯನ್ನು ದೂರ ಮಾಡಿ ಅವರ ಹೃದಯವನ್ನು ಸುಂದರಮಯವಾಗಿ ಮಾಡಿದ್ದರಿಂದ ಇದು ಸುಂದರಕಾಂಡ ಅಂತ ಮಾಸ್ಟರ್ ಹೇಳ್ತಿದ್ರು. ಅಷ್ಟರಲ್ಲಿ ನೀವು ಬಂದ್ರಿ ಸರ್. ವೆರಿ ಗುಡ್, ವೆರಿ ವೆರಿ ಗುಡ್.
ಅನ್ನ ಬೆಂದಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಒಂದಾಗಲ್ ನೋಡಿದ್ರೆ ಸಾಕಮ್ಮ. ಮಾಸ್ಟರ್ ಲೆವೆಲ್ ಎಷ್ಟು ಎತ್ತರದಲ್ಲಿದೆ ಅಂತ ಒಂದು ಸ್ಟೂಡೆಂಟ್ ಉತ್ತರದಿಂದ ತಿಳ್ಕೋಬಹುದು. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮಿಸ್ಟರ್ ವೆಂಕಟೇಶ್ವರ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಕಮ್ ಆನ್ ಸರ್, ಇಟ್ಸ್ ಆಲ್ ರೈಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಸರ್. ನನ್ನ ಹೊರಗೆ ಹೋಗು ಅಂತೀರಾ? ಥ್ಯಾಂಕ್ ಯು ಸರ್. ವೆಂಕಟೇಶ್ ಸರ್, ನಿಮಗಿಂತ ರೋಜಾ ಹೇಳ್ತಿದ್ದಾಗಲೇ ಚೆನ್ನಾಗ್ ಅರ್ಥ ಆಯ್ತು. ನಿಮಗ್ ಸಂಬಳ ಕೊಡೋದು ಸುಮ್ನೆ ದಂಡ. ತುಕಾರಾಮ್, ಅವಾಗ ನಿನಗೆ ಗ್ರೌಂಡ್ ಅಲ್ಲಿ ಎಷ್ಟೊಂದು ಕೇಳಿದ್ದೆ ಮರ್ತ್ ಬಿಡ್ತೀನ. 200 ಸುತ್ತು ಈಗ ಅದ 500 ಮಾಡ್ಕೋ. ಇವತ್ ಟೆಸ್ಟ್ ಇಲ್ವಾ? ರೆಸ್ಟ್ ರೋಜಾ, ಇವತ್ ಸೈನ್ಸ್ ಟೀಚರ್ ಬಂದಿಲ್ಲ. ಈ ಅವರ್ ಪೂರ್ತಿ ಜಾಲಿ. ನೀವೇ ಲಕ್ಕಿ, ಈಗ ನಮ್ಗೆ ಮ್ಯಾಥ್ಸ್ ಪೀರಿಯಡ್, ಮಹಾ ಬೋರಿಂಗ್. ಓಕೆ ಬರ್ತೀನಿ, ಬೈ ಬೈ. ಇಷ್ಟ ಬೇಗ ಹೊರಟ್ಬಿಟ್ಯಾ? ಬರ್ದೆ ಬರ್ದೆ ನಮ್ ಕ್ಲಾಸ್ ಬಂದಿದ್ಯಾ? ಒಂದೆರಡ್ ಜಲಕ್ ಕೊಟ್ಟು ನಮ್ ಹಾರ್ಟ್ ನ ಜಿಲ್ ಅನ್ಸು ರೋಜಾ. ಹಾಗೆ ಆಗ್ಲಿ. ವೆಂಕಟೇಶ್, ಆ ಫಸ್ಟ್ ಪಿ ಯು ಸಿ ಬಿ ಸೆಕ್ಷನ್ ಗೆ ಸೈನ್ಸ್ ಟೀಚರ್ ಬಂದಿಲ್ಲ, ಹೇಗಾದ್ರೂ ಆ ಕ್ಲಾಸ್ ನೀನೇ ತಗೋಬೇಕಪ್ಪ. ಸೈಲೆನ್ಸ್, ಸೈಲೆನ್ಸ್. ಸಿರಾಮ್, ಸಿರಾಮ್. ಅಟೆಂಡೆನ್ಸ್ ಏನು? ಇಷ್ಟೊತ್ತಿಗೆ ಎಲ್ಲರೂ ಕಿರ್ಚ್ಕೋತಾ ಇದ್ರಿ? ಈಗ ಬಿಸಿಲಿನ ಬಸಳೆ ಸೊಪ್ತರ ಒಣಗೋಗಿದ್ದೀರಾ? ಬ್ಯಾಡ್ ಲಕ್ ಸರ್, ಸೈನ್ಸ್ ಮಾಸ್ಟರ್ ಬಂದಿಲ್ಲ ಅಂತ ಸಂತೋಷ ಪಡ್ತಾ ಇದ್ವಿ. ಜಾಲಿಯಾಗಿ ನಾಚಗಾನ ಮಾಡ್ಕೊಂಡಿರ್ಬೇಕು ಅನ್ಕೊಂಡಿದ್ವಿ, ಆದ್ರೆ ನೀವ್ ಬಂದ್ಬಿಟ್ರಿ. ಓ, ಅದ ವಿಷಯ. ಓಕೆ, ಈಗ ನಿಮ್ ನಾಚ್ಬೇಕೋ ಗಾನ ಬೇಕೋ?